हेलो फ्रेंड्स, वेलकम बैक टू प्रणवी फ्लेवर्स। इवत्तु नावु चिकन पेपर फ्राई हेंगे माडोदु अंत नोडोण। इदु माडक्के एल्ला ऐटम्स तगोंडिदीनि, इवाग शुरू माडोण। फ्रेंड्स फ्रेंड्स नोडि, इवाग स्टव् आन् माड्कोंडिदीनि, प्यान् इट्कोंडिदीनि। ईग इदक्के धनियान हाकोळ्ळोण, चक्के मत्तु एलक्कियन्नु सह इदक्के सेरिस्ता इदीनि, स्वल्प गसगसे, जीरिगे, मेणसु, लवंग, सोंपु, ओण मेणसिनकायि, कलर चेन्नागि बरबेकु अंत इल्लि दारिगे मेणसिनकायिन सेरिस्ता इदीनि। इवाग इदन्नेल्ल सण्ण उरियल्लि हुर्कोबेकु फ्रेंड्स। ಈ ತರ ಸಣ್ಣ ಉರಿಯಲೆ 5 ರಿಂದ 6 ನಿಮಿಷದವರೆಗೆ ಇದನ್ನ ಹುರ್ಕೋಬೇಕಾಗುತ್ತೆ। ನೋಡಿ ಫ್ರೆಂಡ್ಸ್, ಈ ತರ ಹುರ್ಕೋಬೇಕು। ಈಗ ಸ್ಟೌ ಆಫ್ ಮಾಡ್ಕೊಳ್ಳೋಣ। ಇದು ತಣ್ಣಗಾದ ಮೇಲೆ ಇದನ್ನ ನುಣ್ಣಗೆ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ। ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ, ಈಗ ಇದನ್ನ ಮಿಕ್ಸಿ ಮಾಡಿ ತೋರಿಸ್ತೀನಿ। ಇದು ಈಗ ಮಿಕ್ಸಿ ಆಗಿದೆ ನೋಡಿ, ಮಸಾಲೆ ಎಲ್ಲ ಈ ತರ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ। ಫ್ರೆಂಡ್ಸ್ ಮತ್ತೊಂದ ಸಾರಿ ಸ್ಟೌ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ। ಈಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ। ಎಣ್ಣೆ ಕಾಯಿಲಿ, ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ತಾ ಇದೀನಿ। ಇದನ್ನ ಫ್ರೈ ಮಾಡ್ಕೊಳ್ಳೋಣ। ಇವಾಗ ಇದಕ್ಕೇನೆ ಸ್ವಲ್ಪ ಕರಿಬೇವನ್ನ ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಇದಕ್ಕೆ ಅರಶಿನನ ಸೇರಿಸ್ತಾ ಇದೀನಿ। ಇಷ್ಟಿಗೆ ತಕ್ಕಷ್ಟು ಉಪ್ಪನ್ನು ಸೇರ್ಕೊಳ್ಳೋಣ। ಎಲ್ಲ ಒಂದ್ಸರಿ ಕಲಸ್ಕೊಳ್ಳೋಣ। ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಮೂರು ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದು ಹಾಕ್ತಾ ಇದೀನಿ। ಇದನ್ನು ಸಹ ಕಲಸ್ಕೊಳ್ಳೋಣ। ಫ್ರೆಂಡ್ಸ್ ಇದು ಬಂದು 1 ಕೆಜಿ ಚಿಕನ್ ಇದೆ, ಇದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ। ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು। ನೋಡಿ ಫ್ರೆಂಡ್, ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು। ಈಗ ನಾವು ಇದನ್ನ 5 ನಿಮಿಷ ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳೋಣ। ಈಗ ತೆಗೆದು ನೋಡೋಣ, 5 ನಿಮಿಷ ಆಗಿದೆ। ಕಪ್ಪಕ್ಕೆ ನಾವು ನೀರು ಹಾಕಿ ಚಿಕನ್ ಅನ್ನು ಬೇಯಿಸ್ಕೊಳ್ಳೋಣ। ಈಗ ಇದಕ್ಕೇನೆ ಹಸಿಮೆಣಸಿನಕಾಯಿ 4-5 ಸೇರಿಸ್ತಾ ಇದೀನಿ। ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ। ಈ ತರ ನೀರು ಹಾಕಿ ಬೇಯಿಸ್ಕೊಳ್ಳೋದರಿಂದ ಚಿಕನ್ ಸ್ಮೂತ್ ಆಗಿ ಮತ್ತು ಉಪ್ಪು ಖಾರ ನೀಟಾಗಿ ಹಿಡಿದಿರುತ್ತೆ। ಈಗ ಲಿಡ್ ಮುಚ್ಚಿ ಮತ್ತೊಂದು 7 ನಿಮಿಷ ಬೇಯಿಸ್ಕೊಳ್ಳೋಣ। ಈಗ 7 ನಿಮಿಷ ಆಗಿದೆ ಫ್ರೆಂಡ್ಸ್, ಯಾವತ್ತಿಗೆ ತೋರಿಸ್ತೀನಿ ನೋಡಿ। ಚಿಕನ್ ಎಲ್ಲ ಮುಕ್ಕಾಲು ಭಾಗ ಬೆಂದಿದೆ। ಈಗ ಇದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಿರೋ ಈ ಮಸಾಲೆಯನ್ನು ಹಾಕೊಳ್ಳೋಣ। ನೀಟಾಗಿ ಕಲಸ್ಕೋಬೇಕು। ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ।
ನೋಡಿ ಫ್ರೆಂಡ್ಸ್ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಕೈಯಾಡಿಸಬೇಕು ಇಲ್ಲಂದ್ರೆ ಕೆಡೆ ಚೀಲ ಹೋಗುತ್ತೆ ಇನ್ನೊಂದು 5 ನಿಮಿಷದಲ್ಲಿ ನಮ್ಮ ಚಿಕನ್ ಪೆಪ್ಪರ್ ಫ್ರೈ ಏನಿದೆ ಇದು ರೆಡಿ ಆಗುತ್ತೆ ನೋಡಿ ಎಲ್ಲ ಸುತ್ತೂನು ಎಣ್ಣೆ ಬಿಡ್ತಾ ಇದೆ ಈಗ ಕೊನೆಯದಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀನಿ ಈ ರೀತಿ ಸಿಂಪಲ್ ಆಗಿ ಚಿಕನ್ ಪೆಪ್ಪರ್ ಫ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕಾನ್ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್